ನನ್ನ ಚಾನಲ್ ನಿಮಗೆ ಇಷ್ಟ ಆದರೆ ಆ ರೆಡ್ ಕಲರ್ ಬಟನ್ನ ಕ್ಲಿಕ್ ಮಾಡಿ, ನಾನು ಅಪ್ಲೋಡ್ ಮಾಡಿದ ತಕ್ಷಣ ವಿಡಿಯೋ ನೋಡೋದಕ್ಕೆ ಈ ಪಕ್ಕದಲ್ಲೇ ಇರೋ ಬೆಲ್ ಐಕನ್ನು ಕೂಡ ಪ್ರೆಸ್ ಮಾಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಇನ್ಸ್ಟೆಂಟ್ ಆಗಿ 10 ನಿಮಿಷದಲ್ಲೇ ಅಕ್ಕಿ ಹಿಟ್ಟನ್ನ ಉಪಯೋಗಿಸಿ ಒತ್ತು ಶಾವಿಗೆನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ತುಂಬಾ ಸಾಫ್ಟ್ ಆಗಿ ತುಂಬ ಟೇಸ್ಟಿ ಆಗಿರುತ್ತೆ ಇದು. ನಾನು ಹಿಂದಿನ ವಿಡಿಯೋದಲ್ಲಿ ಅನ್ನನ ಉಪಯೋಗಿಸ್ಬಿಟ್ಟು ಒತ್ತು ಶಾವಿಗೆನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೆ. ಆ ರೆಸಿಪಿ ಲಿಂಕ್ ಬೇಕಾದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕ್ತೀನಿ, ಬೇಕಾದರೆ ಚೆಕ್ ಮಾಡ್ಕೊಳ್ಬೋದು. ಬನ್ನಿ ಫ್ರೆಂಡ್ಸ್, ಹಾಗಾದರೆ ಈ ಒತ್ತು ಶಾವಿಗೆನ ಯಾವ ರೀತಿ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಈ ಒತ್ತು ಶಾವಿಗೆನ ಮಾಡೋದಕ್ಕೆ ನೋಡಿ, ಈ ಕಪ್ಪಲ್ಲಿ 2 ಕಪ್ ಆಗೋಷ್ಟು ಅಕ್ಕಿ ಹಿಟ್ಟನ್ನ ಒಂದು ಅಗಲವಾದ ಪಾತ್ರೆಗೆ ಹಾಕಿಟ್ಕೊಂಡಿದ್ದೀನಿ. ಯಾವ ಕಪ್ಪಲ್ಲಿ ಅಕ್ಕಿ ಹಿಟ್ಟನ್ನ ತೊಗೊಂಡಿರ್ತೀರೋ ಸೇಮ್ ಕಪ್ನಲ್ಲೇ 4.5 ಕಪ್ ಆಗೋಷ್ಟು ನೀರನ್ನ ಹಾಕ್ಬೇಕಾಗತ್ತೆ. ನಾನಿಲ್ಲಿ 2 ಕಪ್ ಆಗೋಷ್ಟು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ನಲ್ವ, ಅದಕ್ಕೆ 4.5 ಕಪ್ ಆಗೋಷ್ಟು ನೀರನ್ನ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ಈ ರೀತಿ ಚೆನ್ನಾಗಿ ಕುದಿಸಿಟ್ಕೊಂಡಿದ್ದೆ. ಇದು ಈ ರೀತಿ ಬಿಸಿ ಇರುವಾಗಲೇ ಹಿಟ್ಟಿಗೆ ಈ ರೀತಿ ಸ್ವಲ್ಪ ಸ್ವಲ್ಪನೇ ಹಾಕ್ದ, ಸ್ಪೂನ್ನಲ್ಲಿ ಈ ರೀತಿ ಚೆನ್ನಾಗಿ ಕಲಸ್ಕೊಳ್ಳಿ ಮೊದಲು. ಎಲ್ಲ ನೀರನ್ನು ಸ್ವಲ್ಪ ಸ್ವಲ್ಪ ಹಾಕಿ ಈ ರೀತಿ ಕಲಸ್ಕೊಂಡಾದ್ಮೇಲೆ ಈಗ ಕೈನ ತಣ್ಣೀರಲ್ಲಿ ಮುಣುಗಿಸ್ತಾ ಇದನ್ನ ಹಿಟ್ಟನ್ನ ಕಲಸ್ಕೊಳ್ಳೋಣ, ಚೆನ್ನಾಗಿ ನಾದ್ಕೊಳ್ಬೇಕು. ನಾನಿಲ್ಲಿ ಸ್ವಲ್ಪ ಲೂಸ್ ಆಗಿ ಕಲಸಿದ್ದೀನಿ ಹಿಟ್ಟನ್ನ. ಈ ರೀತಿ ಕಲಸೋದ್ರಿಂದ ಒತ್ತುವಾಗ ತುಂಬ ಕಷ್ಟ ಆಗೋದಿಲ್ಲ, ತುಂಬ ಗಟ್ಟಿಯಾಗಿ ಕಲಸಿದ್ರೆ ಒತ್ತುವಾಗ ಸ್ವಲ್ಪ ಕಷ್ಟ ಆಗ್ಬೋದು. ನೋಡಿ, ನಾನಿಲ್ಲಿ ಎಲ್ಲ ಹಿಟ್ಟನ್ನು ಚೆನ್ನಾಗಿ ನಾದಿ ಕಲಸಿ ಇಟ್ಕೊಂಡಿದ್ದೀನಿ. ಒಂದೀಗ ಚಕ್ಲಿ ಮಾಡೋ ಮಿಷನ್ನ ತಗೊಳ್ಳಿ, ಅದರಲ್ಲಿ ಶಾವಿಗೆ ಮಾಡುವಂಥ ಅಚ್ಚನ್ನ ಹಾಕ್ಬಿಟ್ಟು ಎಣ್ಣೆನ ಹಚ್ಚಿಟ್ಕೊಂಡಿದ್ದೆ. ನಾನೀಗ ಹಿಟ್ಟನ್ನ ತುಂಬಿಕೊಳ್ತಾ ಇದ್ದೀನಿ, ಅದಕ್ಕೆ ಎಷ್ಟು ಹಿಡಿಸುತ್ತೋ ಅಷ್ಟು ಹಿಟ್ಟನ್ನ ತುಂಬಿಟ್ಟು ಮುಚ್ಚಳನ ಮುಚ್ಚಿಬಿಟ್ಟು ಈಗ ನೋಡಿ ಇಡ್ಲಿ ಪಾತ್ರೆನ ಪ್ಲೇಟ್ ಇರುತ್ತಲ್ಲ ಅದಕ್ಕೆ ಈ ರೀತಿ ಎಣ್ಣೆನ ಹಚ್ಕೊಳ್ಳಿ. ನೋಡಿ, ಈ ರೀತಿ ಎಣ್ಣೆನ ಹಚ್ಚಾದ್ಮೇಲೆ ಶಾವಿಗೆನ ಹೊತ್ಕೊಳ್ಳಿ. ನಾನು ಆಗಲೇ ಶಾವಿಗೆನ ಹೊತ್ಕೊಳ್ಳುವಾಗಲೇ ಇಡ್ಲಿ ಪಾತ್ರೆಯಲ್ಲಿ 3 ಗ್ಲಾಸ್ ನೀರನ್ನ ಹಾಕಿ ಕುದಿಯೋದಕ್ಕೆ ಇಟ್ಕೊಂಡಿದ್ದೆ. ನೀರು ಕುದಿಯುವಾಗ ನಾವು ರೆಡಿ ಮಾಡ್ಕೊಂಡಿರೋದನ್ನ ಇದರೊಳಗಡೆ ಇಟ್ಟು ಮುಚ್ಚಳನ ಮುಚ್ಚಿಟ್ಬಿಟ್ಟು ಇದನ್ನ ಒಂದು 8 ರಿಂದ 10 ನಿಮಿಷದ ಒಳಗಡೆ ಇದು ಬೇಯುತ್ತೆ, ಅಷ್ಟುವರೆಗೂ ಮೀಡಿಯಂ ಫ್ಲೇಮ್ನಲ್ಲಿ ಬೇಯಿಸ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್, ಈಗ ಒಂದು 8 ನಿಮಿಷ ಆಗಿದೆ. 8 ನಿಮಿಷ ಆದಮೇಲೆ ನಾನು ಮುಚ್ಚಳನ ತೆಗಿತಾ ಇದ್ದೀನಿ. ಸ್ಟವ್ನ ಆಫ್ ಮಾಡ್ಕೊಂಡ್ಬಿಟ್ಟು ಇದನ್ನು ಹೊರಗಡೆ ಒಂದು 5 ನಿಮಿಷ ತೆಗೆದಿಟ್ಕೊಳ್ಳಿ. ಈ ರೀತಿ ಒಂದು 5 ನಿಮಿಷ ಹೊರಗಡೆ ತಣ್ಣಗಾದ್ಮೇಲೆ ಇದನ್ನು ನಾನೀಗ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತು ಅಕ್ಕಿ ಹಿಟ್ಟನ್ನ ಉಪಯೋಗಿಸಿ ತುಂಬ ಸುಲಭವಾಗಿ 10 ನಿಮಿಷದಲ್ಲೇ ಯಾವ ರೀತಿಯಾಗಿ ಸಾಫ್ಟ್ ಆದ ಮತ್ತು ರುಚಿಯಾದ ಒತ್ತು ಶಾವಿಗೆನ ಮಾಡೋದು ಅಂತ. ನೀವು ಕೂಡ ಒಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿ, ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ, ತುಂಬ ಸಾಫ್ಟ್ ಆಗಿ ಟೇಸ್ಟಿ ಆಗಿರುತ್ತೆ. ನಾನಿಲ್ಲಿ ಕಾಯಿ ಚಟ್ನಿ ಜೊತೆ ಸರ್ವ್ ಮಾಡ್ಕೊಂಡಿದ್ದೀನಿ, ನೀವು ಇದನ್ನ ಕಾಯಿ ಹಾಲು ಜೊತೆಗೂ ಕೂಡ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಹಾಗಾದ್ರೆ ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ನನಗೆ ಗೊತ್ತಾಗುತ್ತೆ ನಿಮ್ಗೆ ಈ ರೆಸಿಪಿ ಇಷ್ಟ ಆಯ್ತಾ ಇಲ್ವಾ ಅಂತ. ಹಾಗೆ ಈ ಚಾನೆಲ್ನ ನೀವು ಮೊದಲನೇ ಬಾರಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.